ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತು ನಾನು ನಿಮಗೆ ನಮ್ಮ ಮನೆ ತೋಟ, ಹತ್ತಿರದಲ್ಲಿರೋ ಗದ್ದೆ ಹಾಗೂ ತೋಡನ್ನ ತೋರಿಸ್ಬೇಕು ಅಂತ ಇದ್ದೀನಿ. ಇದು ನಮ್ಮ ಮನೆ ಕೆಳಗಡೆ ಇದ್ರೆ ಮೊದಲು ಸಿಗುವ ತೋಡು. ಇದು ನೇತ್ರಾವತಿ ನದಿಗೆ ಹೋಗಿ ಸೇರುತ್ತೆ. ನಮ್ಮ ಊರು ಬಂದ್ಬಿಟ್ಟು ಬೆಳ್ತಂಗಡಿ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ತಾಲೂಕು. ನಮ್ಮ ತೋಡ ದಾಟಿ ಮುಂದೆ ಹೋದ್ರೆ ನಮಗೆ ತೋಟ ಸಿಗುತ್ತೆ. ಈ ದಾರಿ ಮಧ್ಯೆ ಎರಡೂ ಬದಿಯಲ್ಲಿ ತೋಟ ಇದೆ. ಇದು ನಮ್ಮದೇ ಫ್ಯಾಮಿಲಿಯ ತೋಟ. ಹಾಗೂ ಇಲ್ಲಿ ಒಂದು ದೊಡ್ಡದಾದ ಬಂಡೆಕಲ್ಲು ಇದೆ. ಬಂಡೆಕಲ್ಲು ಇಳ್ದ್ಬಿಟ್ಟು ಮುಂದೆ ನಡೀತಾ ಹೋದ್ರೆ ನಮಗೆ ಗದ್ದೆ ಸಿಗುತ್ತೆ. ಈ ಗದ್ದೆಯಲ್ಲಿ ಇವತ್ತು ಏನೋ ಕೆಲಸದವರು ನೇಜಿ ನಡ್ತಾ ಇದ್ದಾರೆ. ಅದನ್ನು ನೋಡಬೇಕು ಅಂತ ಹೇಳಿ ನಾನು ಕೊಡೆ ಇಟ್ಕೊಂಡು ಮಳೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಗದ್ದೆ ಬಂದೇ ಬಿಡ್ತು. ಗದ್ದೆಲಿ ಜೋರಾಗಿ ಮಳೆ ಬರ್ತಿದೆ ಇವಾಗ. ಆದ್ರೂ ಕೆಲಸದವರು ನೇಜಿಯನ್ನು ನೆಡ್ತಾ ಇದ್ದಾರೆ. ನಮ್ಮದು ಮೊದಲು ಗದ್ದೆಗಳಿತ್ತು, ಆದರೆ ಇವಾಗ ಅದೆಲ್ಲ ತೆಗೆದು ಅಡಿಕೆ ತೋಟ ಹಾಕಿರೋದ್ರಿಂದ ಇಲ್ಲಿ ಯಾವ ಗದ್ದೆನೂ ಇಲ್ಲ ನಮಗೆ. ಇದು ಬೇರೆಯವ್ರ ಗದ್ದೆ ನಾನು ತೋರಿಸ್ತಾ ಇರೋದು. ಇಲ್ಲಿ ಎಲ್ಲರೂ ಜೋರಾದ ಮಳೆಯಲ್ಲಿ ಹಾಡು ಹೇಳ್ಕೊಂಡು ಎಲ್ಲ ನೇಜಿ ನೆಡ್ತಾ ಇದ್ದಾರೆ. ತುಂಬ ಖುಷಿಯಾಗ್ತಿದೆ ಇದನ್ನೆಲ್ಲ ನೋಡಬೇಕಾದ್ರೆ. ಗದ್ದೆ ಆಯಿತು, ಇವಾಗ ನಾನು ನಮ್ಮ ತೋಟದೊಳಗಡೆ ಇದ್ದೀನಿ. ಇದು ನಮ್ಮ ತೋಟದೊಳಗಡೆ ಹೋಗೋ ದಾರಿ. ನೋಡಿ, ಇದು ನಮ್ಮ ತೋಟ ಫುಲ್ಲು ಒದ್ದೆಯಾಗಿ ಕೆಸರೆಲ್ಲ ಆಗಿದೆ. ತೋಟದ ಮಧ್ಯೆ ಇರೋ ಒಂದು ಹಳ್ಳ, ಇಲ್ಲಿ ನೀರು ಹೋಗ್ತಾ ಇದೆ. ಹಾಗೂ ಇದನ್ನು ದಾಟೋದಕ್ಕೆ ಒಂದು ಮರದ ಹಲಗೆಗಳು ಹಾಕಿದ್ದಾರೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದರೆ ನಮ್ಮದು ಬಾವಿ ಕಟ್ಟೆ ಎಲ್ಲ ಇದೆ ಮುಂದೆ, ಅದನ್ನ ನಾನು ನಿಮಗೆ ತೋರಿಸ್ತೀನಿ. ಇದು ಬಿದ್ದೋಗಿರೋ ಅಡಿಕೆ ಮರ. ಜೋರಾದ ಗಾಳಿ ಬಂದಾಗ ಉದ್ದ ಇರೋ ಅಡಿಕೆ ಮರ ಎಲ್ಲ ಮುರಿದು ಬೀಳುತ್ತೆ. ಸೊ ಇದು ನಮಗೆ ಭಾರಿ ನಷ್ಟ ಆಗುತ್ತೆ. ಇದು ನಮ್ಮ ತೋಟ 360 ಡಿಗ್ರಿ ವೀವ್. ಜೋರಾಗಿ ಮಳೆ ಬರ್ತಿದೆ. ನೋಡಿ, ತೋಟ ಫುಲ್ಲೆಲ್ಲ ನೀರು ನಿಂತಿದೆ. ತುಂಬ ಜೋರಾಗಿ ಮಳೆ ಬಂದರೆ ಇಲ್ಲಿ ಫುಲ್ ನೀರು ಬರುತ್ತೆ. ಇದು ನಮ್ಮ ತೋಟದ ಒಳಗಡೆ ಇರೋ ಚಿಕ್ಕ ಬಂಡೆಕಲ್ಲು ಹಾಗೂ ಅದರ ಹತ್ತಿರ ಇರೋ ನಿಂಬೆ ಗಿಡ. ನಮ್ಮ ಅಪ್ಪ ಎಲ್ಲ ಅಡಿಕೆ ಇಟ್ಟಿಟ್ಟು ಚೀಲದಲ್ಲಿ ಹಾಕಿಟ್ಟಿದ್ದಾರೆ. ಇವಾಗ ನಾನು ಅದನ್ನು ಮನೆಗೆ ತಗೊಂಡು ಹೋಗಬೇಕು. ನಾನು ಅದಕ್ಕೋಸ್ಕರನೇ ತೋಟಕ್ಕೆ ಬಂದಿರೋದು. ಇದು ನಿಂಬೆ ಗಿಡ. ಇದು ನೆಟ್ಟು ತುಂಬ ವರ್ಷ ಆಯಿತು, ಆದರೂ ಇನ್ನೂ ನಿಂಬೆ ಹಣ್ಣು ಬಿಟ್ಟಿಲ್ಲ. ಇನ್ನೂ ಸ್ವಲ್ಪ ವರ್ಷ ಬೇಕು ಅನಿಸುತ್ತೆ. ನಮ್ಮ ತೋಟದಲ್ಲಿ ಬಾಳೆ ಗಿಡಗಳು ಸಾಕಷ್ಟಿವೆ, ಹಾಗೂ ಪೇರಳೆ ಮರಗಳು ಇವೆ. ಅದರಲ್ಲಿ ಹಣ್ಣು ಆಗುತ್ತೆ. ನಾವು ಒಂದೊಂದು ಸಲ ಅದನ್ನು ಮನೆಗೆ ತಗೊಂಡು ಹೋಗ್ತೀವಿ. ಇಲ್ಲ, ಎಲ್ಲ ಹಕ್ಕಿಗಳು ತಿಂದು ನಮಗೇನೂ ಸಿಗೋದಿಲ್ಲ. ಇವತ್ತು ತೋಟ ಸುತ್ತದೆ ಒಂದು ಕೆಲಸ ಆಗಿದೆ. ಖುಷಿಯಾಗ್ತಿದೆ ಮಳೆಯಲ್ಲಿ ತೋಟದಲ್ಲಿ. ಇದು ಬಾಳೆ ಗಿಡ, ಅದಕ್ಕೆ ಸಪೋರ್ಟ್ ಆಗಿ ಒಂದು ಕಡ್ಡಿನ ಇಟ್ಟಿದ್ದಾರೆ. ಇವತ್ತು ರಜಾ ಇರೋದ್ರಿಂದ ಕೊಡೆ ಇಟ್ಕೊಂಡು ಇಡೀ ತೋಟ ಸುತ್ತೋದೇ ಕೆಲಸ. ತೋಟನ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಚಿಕ್ಕ ಅಡಿಕೆ ಮರದ ಬೇರುಗಳನ್ನು ನೋಡಿ, ಇದರ ಕಲರ್ ತುಂಬ ಕಣ್ಣಿಗೆ ಕುಕ್ಕೋ ಥರ ಇದೆ. ಇದು ಚಿಕ್ಕದಾದ ಅಡಿಕೆ ಮರ. ಹಾಗೂ ಕೆಲವು ಅಡಿಕೆ ಮರದ ಮೇಲೆ ಕರಿಮೆಣಸು ಬಳ್ಳಿಗಳನ್ನೂ ಬಿಟ್ಟಿದ್ದಾರೆ. ಇದು ನಮ್ಮ ತೋಟದ ಬದಿಯಲ್ಲಿರೋ ಕೆಸುವಿನ ಎಲೆ. ಇದರಿಂದ ನಾವು ವರ್ಲ್ಡ್ ಫೇಮಸ್ ಪತ್ರೊಡೆಯನ್ನು ಮಾಡ್ತೀವಿ. ತುಂಬ ರುಚಿಯಾಗಿರುತ್ತೆ, ನೀವು ಟ್ರೈ ಮಾಡಿ. ತೋಟದ ಬದಿ ಬೇಲಿಯಲ್ಲೆಲ್ಲ ತುಂಬ ಹೂಗಳು ಸಿಗುತ್ತೆ. ಇದು ರಥ ಹೂವು ಅಂತ. ಇದು ಇನ್ನೊಂದು ಹೂವು, ಇದರ ಹೆಸರು ನನಗೆ ಗೊತ್ತಿಲ್ಲ. ಇದು ಕಳೆ ಗಿಡ, ಆದರೂ ಇದರ ಹೂಗಳು ತುಂಬ ಚೆನ್ನಾಗಿರುತ್ತೆ. ಡೆಕೋರೇಷನ್ಗೆಲ್ಲ ಯೂಸ್ ಮಾಡ್ತಾರೆ. ಇದು ಸೂರ್ಯಕಾಂತಿ ಥರ ಚಿಕ್ಕದಾಗಿರೋ ಹೂವು. ಈಗ ನಮ್ಮ ತೋಟದಲ್ಲಿರೋ ಬಾವಿ ಕಟ್ಟೆ ಹತ್ರ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡ್ತಿರೋ ಕಲ್ಲು ಒಂದಾನೊಂದು ಕಾಲದಲ್ಲಿ ಭತ್ತದಿಂದ ಅಕ್ಕಿಯನ್ನ ಬೇರ್ಪಡಿಸೋಕ್ಕೆ ಯೂಸ್ ಮಾಡ್ತಾಯಿದ್ರು. ಇದು ನಂದು ಅಪ್ಪ. ಇವರು ತೋಟದ ಬದಿಯಲ್ಲಿ ಒಂದು ದೊಡ್ಡದಾದ ಕರಿಬೇವಿನ ಮರ ಇದೆ. ಸೊ ನಮಗೆ ಅಡಿಗೆಗೆ ಕರಿಬೇವು ಬೇಕಾಗಿರೋದ್ರಿಂದ ಅಪ್ಪ ಅದನ್ನು ಕೀಳ್ತಾ ಇದ್ದಾರೆ. ಇದು ನಮ್ಮ ತೋಟದಲ್ಲಿರೋ ಬಾವಿ. ನಾನು ಒಂದು ಕರಿಬೇವು ಗಿಡನ ಮನೆಗೆ ತಗೊಂಡು ಹೋಗ್ತಾ ಇದ್ದೀನಿ. ಮನೆಯಲ್ಲಿ ನಮ್ಮ ಮನೆ ಹಿಂದೆ ನೆಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಮತ್ತೆ ನಮ್ಮ ತೋಟದ ಬದಿಯಲ್ಲಿರೋ ದಾರಿಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಅಪ್ಪ ಬರಕ್ಕೆ ಹೇಳಿದ್ದಾರೆ. ನಮ್ಮ ಮನೇಲಿ ಪೂಜೆ ಇರೋದ್ರಿಂದ ಎರಡು ಎಳ್ನೀರು ಕೀಳಬೇಕಾಗಿದೆ. ಇಲ್ಲ, ಅಪ್ಪ ಎಳ್ನೀರು ಕೀಳ್ತಾ ಇದ್ದಾರೆ. ಕೀಳಬೇಕಾದ್ರೆ ಎಳ್ನೀರು ಬಿದ್ದು ಒಂದು ಎಳ್ನೀರು ಒಡೆದೋಗಿದೆ. ಅದಕ್ಕೋಸ್ಕರ ಅದನ್ನು ಅಪ್ಪ ನನಗೆ ಕೊಚ್ಚಿಬಿಟ್ಟು ಕೊಡ್ತಾ ಇದ್ದಾರೆ. ಸೊ ತೋಟ ಬಂದಿದ್ದಕ್ಕೆ ಮಜವಾಗಿ ಒಂದು ಎಳ್ನೀರು ಕುಡಿಯೋಕ್ಕೆ ಚಾನ್ಸ್ ಸಿಕ್ತು. ನೋಡಿ, ಇದು ಹೇಗೆ ಒಡೆದೋಗಿದೆ ಅಂತ.
ಪೂಜೆಗೆ ಬಾಳೆ ಎಲೆನೂ ಬೇಕಾಗಿರೋದ್ರಿಂದ ಬಾಳೆ ಎಲೆನೂ ಇಲ್ಲಿ ಜೋಡಿಸ್ತಾ ಇದ್ದೀವಿ. ಇದನ್ನ ಇವಾಗ ಮನೆಗೆ ತಕೊಂಡು ಹೋಗ್ತೀನಿ. ಪ್ಲೀಸ್ ಹಿಟ್ ದ ಲೈಕ್ ಬಟನ್, ಸಬ್ಸ್ಕ್ರೈಬ್ ಅಂಡ್ ಸಪೋರ್ಟ್.